ನಾನು 7ನೇ ಕ್ಲಾಸ್ ಅಲ್ಲಿ ಇದ್ದಾಗ ಹಿಂದಿ ಮಿಸ್ ಪಾಠ ಮಾಡ್ತಿದ್ರು ಉಪ್ಪು ತಿಂದಿದ್ದು ಉಪ್ಪು ಶಾಲೆ ಬಂದಿದ್ದೀನಿ ತುಂಬಾ ಖುಷಿ ಆಗ್ತಿದೆ ನಾನು ಇನ್ನು ಉಪವಾಸ ಹೋಗ್ತಾ ಇದ್ದೀನಿ ಶಾಲೆ ನೋಡಿದ್ರೆ ಆಟ ಆಡಬೇಕು ಅನ್ಸ್ತಿದೆ ಸೋ ಮೊದಲೇ ಆಟ ಆಡಿದೀವಲ್ಲ ಅದೆಲ್ಲ ನೆನಪಾಗ್ತಾ ಇದೆ ಇವಾಗ ನಮ್ಮ ಶಾಲೆಗೆ ಆಲ್ಮೋಸ್ಟ್ 118 ವರ್ಷ ಕಂಪ್ಲೀಟ್ ಆಗಿದೆ ಸೋ ಒಂದು ಕನ್ನಡ ಮಾಧ್ಯಮ ಶಾಲೆ ಇಷ್ಟು ವರ್ಷದಿಂದ ಯಶಸ್ವಿಯಾಗಿ ಹೋಗ್ತಾ ಇದೆ ಅಂದ್ರೆ ತುಂಬಾ ಹೆಮ್ಮೆ ವಿಷಯ ಅಲ್ವಾ ನಮಗೆ ಸೋ ಇನ್ನು ಇದೆ ತರ ಚೆನ್ನಾಗಿ ಹೋಗಬೇಕು ನಮ್ಮ ಶಾಲೆಯಲ್ಲಿ ತುಂಬಾ ಜನ ವಿದ್ಯಾಭ್ಯಾಸ ತಗೋಬೇಕು ಹಾಗೆ ನನಗೆ ಶಾಲೆ ಮೆಮರೀಸ್ ತುಂಬಾನೇ ಇರುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಚಿಕ್ಕವರು ಇರುವಾಗ ನಾವು ಹೆಚ್ಚಿನ ಸಮಯ ಶಾಲೆಯಲ್ಲೇ ಕಳಿತೀವಿ ನಮ್ಮದು 1 ರಿಂದ 7ನೇ ಕ್ಲಾಸ್ ತನಕ ಇಲ್ಲೇ ಓದಿದ್ ನಾನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಕ್ಲಾಡಿ ಹಾಗೆ ಇನ್ನು ಸ್ವಲ್ಪ ದೂರ ಹೋದ್ರೆ ಇಲ್ಲೇ ವಾಕೇಬಲ್ ಅಷ್ಟೇ ನಮ್ಮ ಹೈ ಸ್ಕೂಲ್ ಸಿಗುತ್ತೆ ಅಲ್ಲೂ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ನಾನು ಅಲ್ಲಿ ಓದಿದ್ದೆ सो नेक्स्ट नोड़वा निम्गे नम्म हाई स्कूल कूड़ा तोर्स्तीनि सो ओंदसल शाले नोड़ी हेगिदे अंत ओके ಇವತ್ತಿಬ್ರು ಬಂದಿದೀವಿ ನಮ್ಮ ಸ್ಕೂಲ್ ಇವರಿಗೆ ತೋರಿಸಲಿಲ್ಲ ತೋರಿಸಬೇಕು ಅಂತ ಕರ್ಕೊಂಡು ಬಂದೆ ಹೇಗಿದೆ ನಮ್ಮ ಸ್ಕೂಲ್ ಚೆನ್ನಾಗಿದೆ ನಮ್ಮ ಸ್ಕೂಲ್ ಅಷ್ಟು ದೊಡ್ಡದಾಗಿಲ್ಲ ಅದು ಚೆನ್ನಾಗಿದೆ ನೀ ಈಗ ಹೇಳಲಿಕ್ಕಿಲ್ಲ ಎಲ್ಲರಿಗೂ ಅವರವರ ಸ್ಕೂಲ್ ತುಂಬಾನೇ ಚೆನ್ನಾಗಿರುತ್ತೆ ಯಾರು ಬಿಟ್ಕೊಡಲ್ಲ ಅಲ್ವಾ ಹೌದು ಮತ್ತೆ ಸ್ಕೂಲಿನ ನೆನಪುಗಳು ಪ್ರತಿಯೊಬ್ಬರಿಗೂ ತುಂಬಾನೇ ಜಾಸ್ತಿ ಇರುತ್ತೆ ಯಾಕೆಂದ್ರೆ ನಾವು 1 ರಿಂದ 10ನೇ ಕ್ಲಾಸ್ ತನಕನು ಚಿಕ್ಕ ಮಕ್ಕಳೇ ಅಲ್ವಾ ಆವಾಗಲೇ ಜಾಸ್ತಿ ಮೆಮೊರೀಸ್ ಇರುತ್ತೆ ಕಾಲೇಜ್ ಹೋದ್ಮೇಲೆ ಸ್ವಲ್ಪ ಫ್ರೀಡಂ ಜಾಸ್ತಿ ಇರುತ್ತೆ ಬಟ್ ಸ್ಕೂಲ್ ನೆನಪು ಮಾತ್ರ ಅದನ್ನ ಮರೆಯೋಕೆ ಸಾಧ್ಯ ಇಲ್ಲ ಅಂತಾನೆ ಹೇಳಬಹುದು ಮನೆಯಿಂದ ಇಲ್ಲಿಗೆ ನಡೆಕೊಂಡೇ ಬರ್ತಾ ಇದ್ವಿ ಆವಾಗ ನಡೆಕೊಂಡು ಬಂದು ಎಷ್ಟು ಬೆಳಿಗ್ಗೆ ಒಂದಸಲ ಬರ್ತಿದ್ವಾ ಮಧ್ಯಾಹ್ನ ಊಟಕ್ಕೆ ಮನೆಗೆ ಹೋಗಿ ಊಟ ಮಾಡಿ ಪುನಾ ಬರ್ತಿದ್ವಿ ನಡೆಕೊಂಡು ಸಂಜೆ ಪುನಾ ನಡೆಕೊಂಡು ಮನೆಗೆ ಹೋಗಬೇಕಿತ್ತು ಆವಾಗ ಆದ್ರೆ ನಮಗೆ ಸುಸ್ತು ಅದಲ್ಲ ಇಲ್ವೇ ಅಂದ್ರೆ ಗೊತ್ತೇ ಆಗ್ತಿರಲಿಲ್ಲ ಎಷ್ಟು ವಾಕ್ ಮಾಡಿದ್ರೂ ಬಟ್ ಇವಾಗ ನಮಗೆ ಸ್ವಲ್ಪ ಗಾಡಿಲಿ ಬಂದ್ರೂ ಸುಸ್ತಾಗೋ ತರ ಆಗ್ಬಿಟ್ಟಿದೆ ಈಗ ಇಲ್ಲಿ 7ನೇ ಕ್ಲಾಸ್ ವರೆಗೆ ಓದಿದ್ದೀಯಾ ನೀನು 10 ವರ್ಷ ಓದಿದ್ದೀಯಲ್ಲ 3 ವರ್ಷ ಡುಂಕಿ ಹೊಡೆದಿದ್ದಾರೆ ಯಾರು ನಂಬಲ್ಲ ನೀವು ಅಷ್ಟೆಲ್ಲ ಹೇಳಿದ್ರೆ ಗೊತ್ತಾಯ್ತಾ 3 ವರ್ಷ ಫೈಲ್ ಆಗಿ ಕಡೆಗೆ ಇಲ್ಲ 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 ಸ್ಟೋರಿ ಹೇಳಿಲ್ವ ನೀನು ಇಲ್ಲ ಆವಾಗಲ್ಲ ಪಾಸ್ ಫೇಲ್ ಅಂತ ಕಾನ್ಸೆಪ್ಟ್ ಇತ್ತು ಬಟ್ ಫೇಲ್ ಆಗ ಫೇಲ್ ಮಾಡ್ತಾ ಇದ್ರು ಆವಾಗ ಅಪರೂಪ ತುಂಬಾ ತುಂಬಾ ಏನು ಓದ್ದೇ ಇರ್ತಾರಲ್ಲ ಹಾಗೆ ನಿಂತರ ಸ್ಟೂಡೆಂಟ್ಸ್
ಆದ್ರೂ ಪಾಸ್ ಫೇಲ್ ದಿನ ನಮ್ಗೆ ಎಷ್ಟೇ ಕಾನ್ಫಿಡೆನ್ಸ್ ಇದ್ರು ಏನೋ ಒಂಥರ ಭಯ ಅಲ್ವಾ ಹೆದರಿಕೆ ನಿಮಗೆ ನಾವೆಲ್ಲ ಟಾಪರ್ಸ್ ಅಲ್ಲ ನಮ್ಗೆ ಅಷ್ಟೇ ಹೆದರಿಕೆ ಇಲ್ಲ ಸಾಕ್ಸ್ ಮೇರಿ ಪಾಸ್ ಆದ್ರೂ ಚಾಕ್ಲೇಟ್ ಕೊಡೋದು ಅಂದ್ರೆ ಪಾಸ್ ಆಗೋದೇನು ದೊಡ್ಡ ವಿಷಯ ಅಲ್ಲ ಆದ್ರೂ ಅದನ್ನ ಚಾಕ್ಲೇಟ್ ಕೊಡೋದಂತೆ ಎಲ್ರಿಗೂ ಏಪ್ರಿಲ್ 10 ಬಂತಂದ್ರೆ ಒಂಥರ ಖುಷಿ ರಜೆ ಬೇರೆ ಸಿಗುತ್ತಲ್ವಾ ಸೋ ತುಂಬಾನೇ ಖುಷಿ ನನಗೆ ಏನೇ ಆದ್ರೂ ಜೂನ್ 1ನೇ ತಾರೀಕು ಮಾತ್ರ ತುಂಬಾ ಬೇಜಾರಾಗ್ತಾ ಇತ್ತು ಒಂದಿನ ಮುಂಚೆ ಎದೆಲ್ಲ ಗುಡು 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 ಅನ್ನೋದು ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಅಂತ ಸ್ಕೂಲ್ ಸ್ಟಾರ್ಟ್ ಹೌದು ಮಳೆ ಬರ್ತಾ ಇರುತ್ತೆ ಸಮಾಧಾನ ಇರಲ್ಲ ಸ್ಕೂಲ್ ಹೊಸ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ತಿದ್ರು ಹೊಸ ಟೆಕ್ಸ್ಟ್ ಬುಕ್ ಹೊಸ ನೋಟ್ಸ್ ಹೊಸ ಟೈಮ್ ಟೇಬಲ್ ಬರ್ಕೊಳ್ಳೋದು ನಾವು ಹೋಗಿ ಕ್ಲಾಸಿಗೆ ಹೌದು ನನಗೆ ಹೊಸ ಕ್ಲಾಸ್ ಟೀಚರ್ ಅದೇ ಹೆದರಿಕೆ ಎಲ್ಲಕ್ಕಿಂತ ಟೆನ್ಷನ್ ಟೀಚರ್ ಹೇಗೆ ಸ್ಟ್ರಿಕ್ಟ್ ಇರ್ತಾರ ಯಾವ ತರ ಇರುತ್ತೆ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಜಾಸ್ತಿ ಇರುತ್ತೆ ಹೋದ ವರ್ಷಕ್ಕಿಂತ ಏನೋ ಆದ್ರೂ ಒಂದ್ ಎರಡು ದಿನ ಮುಂಚೆ ಸ್ಕೂಲ್ ಸ್ಟಾರ್ಟ್ ಆಗೋಕೆ ಎಷ್ಟು ಬೇಜಾರಾಗುತ್ತಂದ್ರೆ ಯಾರ್ಯಾರಿಗೆ ನಿಜವಾಗ್ಲೂ ಬೇಜಾರಾಗಿದ್ರೆ ಕಮೆಂಟ್ ಮಾಡ್ಬೇಕು ಸ್ಕೂಲ್ ಇವಾಗ ಜೂನ್ 1ನೇ ತಾರೀಕು ಶಾಲೆ ಅಂದ್ರೆ ಎರಡು ದಿನ ಮುಂಚೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ ಅಯ್ಯೋ ಸ್ಕೂಲ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಅಂತ ಅಲ್ವಾ ಹೌದಾ ಅಲ್ವಾ ಹೇಳಿ ಕಡೆಗೆ ಮತ್ತೆ ಎಂತ ಗೊತ್ತೆ ನಮಗೆ ಕೆಲವು ಕೇಳ್ತಾರೆ ನಿಮ್ಗೆ ವಾಪಸ್ ಲೈಫ್ ಯಾವ ಪಾರ್ಟಿ ಹೋದ್ರೆ ಇಷ್ಟ ಆಗ್ಬಹುದು ಅಂತ ಈಗ ನಾನು ಸೇ ಒಂದು ಪಿಜಿ ಹೋಗ್ಲಿಕ್ಕ ಅಥವಾ ಡಿಗ್ರಿಗ ಪಿಯುಸಿಗ ಅದೆಲ್ಲಕ್ಕಿಂತ ಅಗೇನ್ ನಂಗೆ ಫಸ್ಟ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಈಗೆಲ್ಲ ಹೋಗ್ಬೇಕಂತ ಆಸೆ ನನಗೂ ಕೂಡ ಸೇಮ್ ನಂಗೆ ಅಂಗನವಾಡಿಯಿಂದ 5ನೇ ಕ್ಲಾಸ್ ಒಳಗೆ ಇರಬೇಕು 7ನೇ ಕ್ಲಾಸ್ ಆದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಪ್ರೈಮರಿ ಅಲ್ಲೇ ಇರಬೇಕು ಅಂತ ಅಂಗನವಾಡಿ ನಿಮಗೆ ನಾಟ್ ಕೊಡ್ತಾರೆ ಅಂತ ಹೇಳಿ ಉಪ್ಪಿಟ್ಟು ಉಪ್ಪಿಟ್ಟು ಉಂಡೆ ಎಷ್ಟು ಟೇಸ್ಟ್ ಇರ್ತಿತ್ತು ನಾನಂತೂ ಮಿಸ್ ಮಾಡ್ಕೊಳ್ತೀನಪ್ಪ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ ನನ್ನ ಫ್ರೆಂಡ್ಸ್ ವಿಡಿಯೋ ನೋಡಿದ್ರೆ ಅವ್ರಿಗೆ ನಗು ಬರುತ್ತೆ ಇವಾಗ ನಾನು 7ನೇ ಕ್ಲಾಸ್ ಅಲ್ಲಿ ಇದ್ದಾಗ ಹಿಂದಿ ಮಿಸ್ ಪಾಠ ಮಾಡ್ತಿದ್ರು ಉಪ್ಪು ತಿಂದಿದ್ದು ಏನಾಗಿತ್ತಂದ್ರೆ ನಾವು ಅವಾಗೆಲ್ಲ ತುಂಬಾ ಈ ನೆಲ್ಲಿಕಾಯಿ ಮತ್ತೆ ಚಾಕ್ಲೇಟ್ ಹುಣ್ಸೆ ಹಣ್ಣು ಇದೆಲ್ಲ ಪಾಠ ಮಾಡುವಾಗ್ಲೂ ತಿಂತಿದ್ವಿ ಆದ್ರೆ ಮಿಸ್ಸಿಗೆ ಗೊತ್ತಾಗ್ದೆ ಬಟ್ ನಾನು ಸ್ವಲ್ಪ ಕುಳ್ಳಿ ಅಲ್ವಾ ಫಸ್ಟ್ ಬೆಂಚ್ ಅಲ್ಲೇ ಕೂರಿಸ್ತಿದ್ರು ಫಸ್ಟ್ ಅಥವಾ ಸೆಕೆಂಡ್ ಸ್ವಲ್ಪ ಅಲ್ಲ ತುಂಬಾ ಏನಿಲ್ಲ ಫಸ್ಟ್ ಬೆಂಚ್ ಅಲ್ಲಿ ಕೂರಿಸ್ತಿದ್ರು ಆದ್ರೂ ನಾವು ಹೆದರ್ಕೊಳ್ತಾನೆ ಇರ್ಲಿಲ್ಲ ಮಿಸ್ ಬೋರ್ಡ್ ಮೇಲೆ ಬರೆಯುವಾಗ ನಾವು ಚಾಕ್ಲೇಟ್ ಅಥವಾ ಏನಾದ್ರೂ ಒಂದ್ ತಿಂತ ಇದ್ವಿ ಒಂದ್ಸಲ ಏನಾಯ್ತಂದ್ರೆ ಮಧ್ಯಾಹ್ನ ಊಟ ಆಯ್ತು ಊಟ ಆಗಿದ ನಂತರ ನನ್ನ ಫ್ರೆಂಡ್ ನನ್ಗೆ ಅವಳು ಸೆಕೆಂಡ್ ಬೆಂಚ್ ಅಲ್ಲಿ ಇದ್ದಿದ್ಲು ನಾನ್ ಫಸ್ಟ್ ಬೆಂಚ್ ಅಲ್ಲಿ ಇದ್ದಿದ್ದೆ ಹೀಗೆ ಡೆಸ್ಕ್ ಅಡಿಯಿಂದ ಕೊಟ್ಲು ತಿಂಡಿ ತಗೊಂಡೆ ಮುಟ್ ನೋಡಿದೆ ಕಲ್ಸಕ್ರೆ ತರ ಇತ್ತು ಸ್ವಲ್ಪ ದಪ್ಪ ದಪ್ಪ ಕಾಲ್ ಕಾಳ್ ತರ ಇತ್ತು ತಿನ್ನು ತಿನ್ನು ಕಲ್ಸಕ್ರೆ ಅಂದ್ಲು ನಾನು ಕೈ ಓಪನ್ ಮಾಡಿ ಏನಂತ ನೋಡ್ಲಿಲ್ಲ ಮಿಸ್ ಪಾಠ ಮಾಡ್ತಿದ್ರ ಜಸ್ಟ್ ಹಿಂಗ್ ಮಾಡಿ ಅಲ್ಲೇ ಬಾಯ ಹಾಕೊಂಡೆ ಬಾಯ ಹಾಕಿದ್ರಂತ ಉಪ್ಪಾಗಿತ್ತು ಅದು ಕಲ್ಸಕ್ರೆ ಆಗಿರ್ಲಿಲ್ಲ ಉಗುಳ ಹಾಗಿಲ್ಲ ನುಂಗ ಹಾಗಿಲ್ಲ ನಗು ಬರ್ತಾ ಇತ್ತು ಒಂದ್ ಕಡೆ ಮಿಸ್ ಬೇರೆ ತಿರುಗಿ ನೋಡಿದ್ರು ಅಂದ್ರೆ ನಮ್ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತಲ್ಲ ನೋಡ್ತಾ ಇದ್ರು ಏನ್ ಮಾಡೋದಂತ ಗೊತ್ತಾಗ್ಲಿಲ್ಲ ಹಾಗ ಹೀಗ ಏನು ಮಾಡೋಕ್ ಬೇರೆ ದಾರಿನೇ ಇಲ್ಲ ಇನ್ನೊಂದ್ಸಲ ಮಿಸ್ ತಿರುಗುವಾಗ ಸಡನ್ಲಿ ಕೈಗೆ ಹೀಗೆ ಉಗುಳ್ಕೊಂಡು ಅಲ್ಲೇ ಸೈಡ್ ಅಲ್ಲಿ ಇಟ್ಟೆ ಇವಾಗ ನೆನೆಸ್ಕೊಂಡ್ರೆ ಚಿ ಅನ್ಸುತ್ತೆ ಬಟ್ ಅವಾಗ ಅದೇ ಒಂಥರ ಖುಷಿ ಗಮ್ಮತ್ ನಾವು ಹಾಗೆಲ್ಲ ಮಾಡ್ತಾ ಇತ್ತು ನಮ್ ಸ್ಕೂಲ್ ಅಲ್ಲಿ ನಾವು ಕ್ಲಾಸ್ ಮಾಡೋದಲ್ಲ ತಿಂತಾ ಇಲ್ಲ ಫುಲ್ ಪಾಠ ಕೇಳ್ತಾ ಇತ್ತು ನಾವಿಲ್ಲ ನಾವು ಓದ್ತಾ ಇದ್ವಿ ಚೆನ್ನಾಗೆ ಓದ್ತಾ ಇದ್ವಿ ಆದ್ರೆ ಈ ತರದೆಲ್ಲ ಒಂದೊಂದ್ ಮಾಡ್ತಾ ಇದ್ವಿ ಅದ್ರಲ್ಲಿ ನಮ್ಗೇನ್ ಹೇಳ್ಕೊಳ್ಲಿಕ್ ನಾಚಿಕೆ ಅದೆಲ್ಲ ಏನು ಇಲ್ಲ ಯಾಕಂದ್ರೆ ಹೆಚ್ಚಿನವರು ಇದೆಲ್ಲ ಮಾಡಿರ್ತಾರೆ ಆದ್ರೆ ಅವಾಗೇನಾದ್ರೂ ಮಿಸ್ಸಿಗೆ ಗೊತ್ತಾಗಿ ಬೈದಿದ್ರೆ ಆಮೇಲೆ ನಾವು ನಗೋದ್ ನಂಗೆ ಕೆಂಬರ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಉಪ್ಪು ಇದ್ದಿತ್ತಲ್ಲ ಬಾಯಲ್ಲಿ ಏನಾಯ್ತು ಕೇಳಿದ್ರು ಏನಿಲ್ಲ ಅಂತ ಹೇಳಿ ಅಲ್ಲೇ ಏನೋ ಪ್ಯಾಚ್ ಅಪ್ ಮಾಡಿದ್ವಿ ನಮ್ ಸ್ಕೂಲಿಗೆ ಏನೋಸಲ ಕರ್ಕೊಂಡು ಹೋಗ್ತೇನೆ ನಾನು ಅಲ್ಲಿ ಬೇರೆ ಬೇರೆ ತುಂಬಾ ಸ್ಟೋರಿ ಎಲ್ಲ ಇದೆ ಹೇಳ್ತೇನೆ ನಾನು ಇದು ಒಂದ್ ಸ್ಟೋರಿ ಹೇಳ್ತೇನೆ ನಾವು 1ನೇ ಕ್ಲಾಸ್ ಅಲ್ಲಿ ಇದ್ದಾಗ 1ನೇ ಕ್ಲಾಸ್ ಇಂದ ಆಟ ಆಡ್ತಿತ್ತು ಆಗ ಹೆಲ್ಪ್ ಎಲ್ಲ ಆಡ್ತಾ ಇತ್ತು ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟೇ ಹಾಗೆ ಅಂತ ಇತ್ತು ಒಂದಿನ ಆಟ ಆಡ್ತಿದ್ದೆ ನಾನು ಇಬ್ರು 7ನೇ ಕ್ಲಾಸ್ ಹುಡುಗರು ಇಬ್ರು ಬಂದ್ರು ನಂಗೆ ಸ್ವಲ್ಪ ಹೊಡೆದು ಮಲಗಿಸಿ ಬಾಯಿಗೆ ಮಣ್ಣು ತುಂಬಿಸಿ ಹೋದ್ರು ನಾನು ಎದ್ದು ಬಾಯಿ ಮಣ್ಣು ಉಗ್ದು ಈಚೆ ನೋಡೋ ಅವ್ರು ಓಡಿ ಹೋಗಿತ್ತು ನೀವ್ ಅವಾಗ ಅಷ್ಟ್ ಪಾಪ ಇದ್ದಿದ್ದ ಇಲ್ಲ 1ನೇ ಕ್ಲಾಸ್ ಹುಡುಗನಿಗೆ 7ನೇ ಕ್ಲಾಸ್ ಹುಡುಗ ಬಂದ್ರೆ ಅಂತ ಮಾಡುದು ನಮ್ ಕ್ಲಾಸ್ ಮಕ್ಕಳೊಟ್ಟಿಗಾದ್ರು ಹೊಡ್ಕೊಳ್ಬೋದಾ ಹಾಗೆ ಅದನ್ನ ನೆನಪಾಗತ್ತೆ ನಂಗೆ ಈಗ ಕೂಡ ನೆನಪಿದೆ ಫ್ರೆಂಡ್ಸ್ ನಮ್ ಶಾಲೆ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನೀವು ಯಾವ ಸ್ಕೂಲ್ ಅಲ್ಲಿ ಓದಿದ್ದು ನಿಮ್ಮ ಸ್ಕೂಲ್ ಮೆಮೊರೀಸ್ ಇದ್ರೆ ಶೇರ್ ಮಾಡಬಹುದು ನೀವು
ಮತ್ತೆ ಸ್ಕೂಲ್ ಅಂದ್ರೆ ನಿಮಗೆ ತುಂಬಾ ನೆನಪಾಗುತ್ತೆ ಏನು ಡ್ಯಾನ್ಸ್ ಓ ಡ್ಯಾನ್ಸರ ಆವಾಗ ತುಂಬಾ ಅಂದ್ರೆ ಒಂದೇ ದಿನ ಮೂರು ಕಡೆ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟಿದ್ದ ಆ ತರ ಅಲ್ಲ ಇದೆ ಒಂದೊಂದು ಕಡೆ ನಾಲ್ಕು ಐದು ಡ್ಯಾನ್ಸ್ ಈ ತರ ಸೋ ಆವಾಗ ತುಂಬಾ ಕ್ರೇಜ್ ನನಗೆ ಡ್ಯಾನ್ಸ್ ಅಂದ್ರೆ ಈಗಲೂ ಇಷ್ಟನೇ ಆದ್ರೆ ಮಾಡಲ್ಲ ಅಷ್ಟೇ ನೆಕ್ಸ್ಟ್ ಡ್ಯಾನ್ಸ್ ವಿಡಿಯೋ ಮಾಡಿ ನಿನ್ನೊಂದು ಅಯ್ಯಪ್ಪ ಬೇಡ ಆಮೇಲೆ ವೈರಲ್ ಆದ್ರೆ ಚೆಲ್ಲಿದರು ಮಲ್ಲಿಗೆ ಯಾವ್ದು ಮಾಡಿದ್ದೀ ನೀನು फस्ट टेप रेकॉर्डर आर स्टार्टिंग बायले हाड़ी डांस आमेल क्लास नंतर नमगे बेरे सॉन्ग्स हाकि नम रंग मंटप ನಾನು ಒಂದ ಸಲ 7ನೇ ಕ್ಲಾಸ್ ಅಲ್ಲಿ ಒಂದು ಡ್ಯಾನ್ಸ್ ಮಾಡಿದ್ದೆ ಗ್ರೂಪ್ ಡ್ಯಾನ್ಸ್ ಹಿಂದೆ ನಿಂತ್ಕೊಂಡು ಮತ್ತೆ ಡ್ಯಾನ್ಸ್ ನನಗೆ ಬರೋದಿಲ್ಲ ಹೌದಾ ಡ್ಯಾನ್ಸ್ ಬರಲ್ಲ ಅದಕ್ಕೆ ನಿಮ್ಮನ್ನ ಹಿಂದೆ ನಿಲ್ಲಿಸಿದ್ರೇನೋ ಮಿಸ್ಟೇಕ್ ಮಾಡಿದ್ರೆ ಕಾಣಿಸಬಾರದು ಅಂತ ಹೌದು ಹೌದು ಸೋ ಖಂಡಿತ ಇದು ವಿಷಯ ಡ್ಯಾನ್ಸ್ ಮಾಡಿ ಬರಲ್ಲ ಅದ್ವಿಕ್ ನೋಡಿ ಅಮ್ಮನ ಶಾಲೆಯಲ್ಲಿ ಅದ್ವಿಕ್ ಆಟ ಆಡ್ತಿದಾನೆ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಹೊಸದಾಗಿ ಯಾರಾದರೂ ಚಾನೆಲ್ ನೋಡಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೋ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಫೇಸ್‌ಬುಕ್ ಇನ್‌ಸ್ಟಾಗ್ರಾಮ್ ಅಲ್ಲಿ ನಾನು ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಓಕೆ ಸೀ ಯು ಟೇಕ್ ಕೇರ್ ಬೈ